ಕನ್ನಡದಲ್ಲೊಂದು ಶ್ವಾನ ಪುರಾಣ. ಆರ್ಯವರ್ಧನ್ ಎಂಬ ಪ್ರತಿಭಾವಂತ ನಟ ನಾಯಕನಾಗಿ ಪಾದಾರ್ಪಣೆ ಮಾಡುತ್ತಿರುವ ಚಿತ್ರ ಖನನ. ಈಗಾಗಲೇ ಟ್ರೈಲರ್ ಮತ್ತು ಹಾಡುಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವ ಈ ಚಿತ್ರ ಇದೇ ಮೇ ತಿಂಗಳಲ್ಲಿ ತೆರೆ ಕಾಣಲಿದೆ. ಕಥೆಯಲ್ಲಿಯೇ ಹತ್ತಾರು ನಿಗೂಢಗಳನ್ನ ಬಚ್ಚಿಟ್ಟುಕೊಂಡಿರುವ ಈ ಸಿನಿಮಾದಲ್ಲಿ ಶ್ವಾನವು ಕೂಡ ಮುಖ್ಯವಾದ ಪಾತ್ರವೊಂದರಲ್ಲಿ ನಟಿಸಿದೆ ಎಂಬುದು ನಿಜಕ್ಕೂ ಮಜವಾದ ಸುದ್ದಿ. ಎಸ್ ನಾಲಿಗೆ ಪ್ರೊಡಕ್ಷನ್ ಅಡಿಯಲ್ಲಿ ಶ್ರೀನಿವಾಸ್ ರಾವ್ ನಿರ್ಮಾಣ ಮಾಡಿರುವ ಈ ಚಿತ್ರವನ್ನ ರಾಧಾ ನಿರ್ದೇಶನ ಮಾಡಿದ್ದಾರೆ. ಕನ್ನಡ ಮಟ್ಟಿಗೆ ವಿಭಿನ್ನವಾದ ಕತೆ ಹೊಂದಿರುವ ಈ ಚಿತ್ರ ಏಕಕಾಲದಲ್ಲಿಯೇ ಕನ್ನಡ, ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿಯೂ ನಿರ್ಮಾಣಗೊಂಡಿದೆ. ನಾಯಕ ಆರ್ಯವರ್ಧನ್ ಬದುಕಿನ ಹಲವು ಆಯಾಮಗಳನ್ನ ಬಿಚ್ಚಿಡುವ ನಾನಾ ಶೇಡ್ಗಳಲ್ಲಿರುವ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾದುದ್ದಕ್ಕೂ ಒಂದು ಶ್ವಾನ ಸದಾ ಅವರ ಜೊತೆಗಿರುತ್ತದೆಯಂತೆ. ಇದರಲ್ಲಿಯೂ ನಾಯಿ ಇರುತ್ತದೆ ಅನ್ನೋದಕ್ಕಿಂತ ನಟಿಸಿದೆ ಅನ್ನೋದು ಉತ್ತಮ. ಯಾಕಂದ್ರೆ ನಿರ್ದೇಶಕರು ಅಂತದೊಂದು ರಿಸ್ಕ್ ಅನ್ನ ಮೈ ಮೇಲೆ ಎಳೆದುಕೊಂಡು ನಾಯಿಯೂ ಒಂದು ಪಾತ್ರ ನಿರ್ವಹಿಸುವಂತೆ ಮಾಡಿದ್ದಾರೆ. ಈ ಶ್ವಾನ ಕನ್ನಡದಲ್ಲಿ ವಿಕ್ಕಿ ಎಂಬ ಹೆಸರಿನೊಂದಿಗೆ ನಾಯಕನಿಗೆ ಸದಾ ಸಾಥ್ ಕೊಡುತ್ತೆ. ಈ ಶ್ವಾನದ ಮೂಡಿಗೆ ತಕ್ಕಂತೆ ಚಿತ್ರೀಕರಣ ನಡೆಸಿದ್ದು ಅದಕ್ಕೆ ತರಬೇತಿ ನೀಡಿದೆಲ್ಲವೂ ಒಂದು ಮಜವಾದ ಕತೆ. ಇಡೀ ಚಿತ್ರತಂಡ ಕೂಡ ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಸಾಥ್ ನೀಡಿದೆ. ಈ ಶ್ವಾನದ ಪಾತ್ರದ ಮಹತ್ವ ಮತ್ತು ಸಂದೇಶವನ್ನು ಅರ್ಥ ಮಾಡಿಕೊಂಡು ಮೆಚ್ಚಿಕೊಂಡಿರುವ ಪ್ರಾಣಿದಯಾ ಸಂಘವು ಸಂಪೂರ್ಣ ಸಹಕಾರ ನೀಡಿದೆ ಎಂಬ ಕೃತಜ್ಞತೆ ಚಿತ್ರತಂಡದಲ್ಲಿದೆ. ದುಃಖದ ವಿಚಾರವೆಂದ್ರೆ ಈ ಶ್ವಾನ ಅನಾರೋಗ್ಯದಿಂದ ಈಗ ಮೃತಪಟ್ಟಿದೆಯಂತೆ.